ಧ್ರುವಸರ್ಜಾ ಪೊಗರು ಚಿತ್ರ ಇಂದು ರಾಜ್ಯದಂತ ಬಿಡುಗಡೆಯಾಗಿದೆ. ಅದೇ ರೀತಿ ಧಾರವಾಡದ ಸಂಗಮ್ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಮೂಲಕ ಭರ್ಜರಿ ಪ್ರದರ್ಶನಗೊಂಡಿದೆ. ನಿನ್ನೆಯಿಂದಲೂ ಪೊಗರು ಚಿತ್ರದ ಟಿಕೆಟ್ ಹಂಚಿಕೆ ಮಾಡಿದ್ದ ಚಿತ್ರಮಂದಿರದ ಸಿಬ್ಬಂದಿಗಳು ಪ್ರತಿ ಟಿಕೆಟ್ಗೆ ಚಿತ್ರಮಂದಿರದ ಮಾಲೀಕರು ಬಾಲಕನಿಗೆ 250 ರೂಪಾಯಿ, ಗೋಲ್ಡ್ ಕ್ಲಾಸ್ಗೆ 200 ರೂಪಾಯಿ ನಿಗದಿ ಮಾಡಿದ್ದಾರೆ. ಇಂದು ಮೊದಲನೆಯ ಶೋ 8:30ಕ್ಕೆ ಆರಂಭ ಮಾಡಿದ್ರು. ನಿನ್ನೆ ಟಿಕೆಟ್ ತೆಗೆದುಕೊಂಡ ಪ್ರೇಕ್ಷಕರು ಸಿನಿಮಾ ನೋಡಲು ಕಾತುರದಿಂದ ಟಾಕೀಸ್ಗೆ ಆಗಮಿಸಿದರು. ಇನ್ನು ಧ್ರುವ ಸರ್ಜಾ ಅವರ ಅಭಿಮಾನಿಯೊಬ್ಬ ಡ್ಯಾನ್ಸ್ ಮತ್ತು ಡೈಲಾಗ್ ಹೇಳಿ ಎಲ್ಲರಿಗೆ ಮನರಂಜನೆ ನೀಡಿದನು. ಧ್ರುವ ಸರ್ಜಾ ಅಭಿಮಾನಿಗಳು ಕೈಯಲ್ಲಿ ಹೂವಿನ ಹಾರದ ಮೂಲಕ ಹಾಲಿನ ಪ್ಯಾಕೆಟ್ ಹಿಡಿದುಕೊಂಡು ಬಂದ ಅಭಿಮಾನಿಗಳು ಧ್ರುವ ಸರ್ಜಾ ಅವರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಹಾರವನ್ನ ಹಾಕಿ ಪೊಗು ಚಿತ್ರಕ್ಕೆ ಜೈವಾಗಲಿ ಎಂದು ಜೈಕಾರ ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದರು.